ನನ್ನ ಹೆಸರು ಮಹತಿ ಅಂತ. ಎಲ್ರಿಗೂ ನಮಸ್ಕಾರ. ಈ ಚಿತ್ರದಲ್ಲಿ ನಾನು ಫಸ್ಟ್ ರ್ಯಾಂಕ್ ವಿದ್ಯೆ ಅಂತ ಮಾಡಿದ್ದೀನಿ, ಅಂದರೆ ಸಖತ್ ಒಬಿಡಿಯಂಟು ಇನ್ನೋಸೆಂಟ್ ಗರ್ಲ್. ನಾನು ಅದರದ್ದೊಂದು ಪುಟಾಣಿ ಡೈಲಾಗ್ ಹೇಳ್ತೀನಿ ಇಂಟ್ರೊಡಕ್ಷನ್ದು. ನನಗೆ ಡಿ ಸಿ ಆಗಬೇಕು ಅಂತ ಆಸೆ. ಐ ಎ ಎಸ್ ಮಾಡಿದ್ರೆ ಡಿ ಸಿ ಆಗ್ಬೋದಂತೆ, ಅದಕ್ಕೆ ನಾನು ಇಷ್ಟೆಲ್ಲ ಓದ್ತಾ ಇದ್ದೀನಿ. ನಾನು ವಿದ್ಯಾ, ಫಸ್ಟ್ ರ್ಯಾಂಕ್ ವಿದ್ಯಾ. ಎಲ್ಲರಿಗೂ ನಮಸ್ಕಾರ. ನಾನು ಈ ಚಿತ್ರದಲ್ಲಿ ತಿಂಡಿ ಪೂರ್ತಿ ಪದ್ಮ ಅಂತ ಮಾಡಿದ್ದೀನಿ. ಅವನು ನಿಹಾಲ್ ನನಗೆ ಎಲ್ಲರಿಗೂ ತಿಂಡಿ ಮಾಡಿಕೊಡ್ತಾ ಇರ್ತಾನೆ, ಅದನ್ನು ನಾನೇ ಜಾಸ್ತಿ ತಿನ್ನೋದು. ಮತ್ತು ಈ ಫಿಲಮಲ್ಲಿ ನಂದು ಕಾಮಿಡಿ ರೋಲ್ ಆಗಿ ಮಾಡಿದೆ. ಈ ಪಾತ್ರ ನನಗೆ ಸರ್ ಹೇಳಿದಾಗ ನಂಗೆ ತುಂಬ ಖುಷಿಯಾಯಿತು. ಹಾಂ, ನಂದು ಇಂಟ್ರೊಡಕ್ಷನ್ ಡೈಲಾಗ್ ಹೇಳ್ತೀನಿ. ಮೇಕೆ ಯಾವಾಗಲೂ ಬೇರೆ ಆಡಿಸ್ತಾನೆ ಇರುತ್ತೆ. ನಾನೇ ಸ್ವಲ್ಪ ಹಂಗೆ, ತಿಂಡಿ ಇಲ್ಲ ಅಂದರೆ ಹೊಟ್ಟೆನು ತುಂಬಲ್ಲ, ನಿದ್ದೆನೂ ಬಂದಲ್ಲ. ನಾನು ಪದ್ಮ, ತಿಂಡಿ ಪೋತಿ ಪದ್ಮ. ಥ್ಯಾಂಕ್ ಯು. ಮಕ್ಕಳ ಚಿತ್ರ ಅಂತಿದ್ದಂಗೆ ನನಗೂ ಫಸ್ಟ್ ಇವರು ಬಂದಾಗ ಒಂದು ಡೌಟಲ್ಲಿದ್ದೆ. ಯಾವಾಗಲೂ ಮಕ್ಕಳ ಚಿತ್ರ ಅಂದರೆ ಇಲ್ಲ ಅವಾರ್ಡ್ಗೋಸ್ಕರ ಮಾಡೋದು ಇದು. ಬಟ್ ನಮ್ಮ ನಿರ್ಮಾಪಕರು ನಾಗರಾಜ್ ಗೋಪಾಲ್ ಅವ್ರ ಕತೆ ಹೇಳಿದಾಗ ಇಟ್ಸ್ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಮೂವಿ. ಇವಾಗ ಆಮೇಲೆ ಮಕ್ಕಳು ಆ್ಯಕ್ಟ್ ಮಾಡಿರೋದು ಅಂದರೆ ಯಾವ ದೊಡ್ಡಿರೋಗೂ ಕಡಿಮೆ ಇಲ್ಲ. ಅಚಿಂತ್ಯ ಆಗಿರ್ಬೋದು, ತೇಜಸ್ವಿನಿ ಆಗಿರ್ಬೋದು, ನಿಹಾಲು, ಪುಟ್ಟರಾಜು ಅವರೆಲ್ಲ ತುಂಬ ದೊಡ್ಡ ಸ್ಟಾರ್ಗಳ ಥರ ಇವಾಗ ಕರ್ನಾಟಕದಲ್ಲಿ, ಆಲ್ ಓವರ್ ಕರ್ನಾಟಕ. ಸೊ ತುಂಬ ಮಜವಾಗಿತ್ತು. ಪ್ಲಸ್ ಮಕ್ಕಳ ಜೊತೆ ಹಾಡಿಸಿರೋದು ಅಷ್ಟೇ, ಎಲ್ಲ ಝೀ ಸರಿಗಮಪ್ಪ ಲಾಸ್ಟ್ ಸೀಸನ್ ಲಿಟಲ್ ಚಾಂಪ್ಸ್ ಅವ್ರನ್ನೇ, ಸಾನ್ವಿ, ಸಂಹಿತಾ, ಆಮೇಲೆ ವೇಣುಗೋಪಾಲ್, ಶ್ರೀಕರ್ ಅವ್ರ ಕೈಯಲ್ಲೇ ಹಾಡಿಸಿರೋದು. ಪ್ಲಸ್ ಲಿರಿಕಲ್ಲಿ ಒಂದು ಸ್ಪೆಷಲ್ ಏನಂದರೆ ಅರಸು ಅಂತಾರೆ ಎಂದಿನಂತೆ ನನಗೆ ಲಿರಿಕ್ ಬರೆದಿದ್ದಾರೆ. ಪ್ಲಸ್ ಅದರ ಜೊತೆಗೆ ಎಮ್ ಎನ್ ವ್ಯಾಸರಾವ್ ಸರ್ ಒಂದು ಹಾಡು ಬರೆದಿದ್ದಾರೆ, ಪ್ಲಸ್ ಬಿ ಆರ್ ಲಕ್ಷ್ಮಣರಾವ್ ಅವರು ಬರೆದಿದ್ದಾರೆ. ಸೊ ದೊಡ್ಡ ಇಬ್ಬರು ದೊಡ್ಡ ಕವಿಗಳು ಈ ಚಿತ್ರಕ್ಕೆ ಅಸೋಸಿಯೇಟ್ ಆಗಿದ್ದಾರೆ, ಅದೊಂದು ಖುಷಿಯಾದ ವಿಷಯ. ಡಿಫ್ರೆನ್ಸ್ ಅಂದರೆ ಇದು ಕಮರ್ಷಿಯಲ್ ಮೂವಿನೇ, ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಮೂವಿ. ಪ್ಲಸ್ ಮಕ್ಕಳು ಯಾವ ರೀತಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಅದು ನೀವು ಸ್ಕ್ರೀನ್ ಮೇಲೇ ತುಂಬ ಮಜಾ ಕೊಡ್ತಾರೆ ನಿಮಗೆ. ತುಂಬ ವರ್ಷಗಳಾಗಿತ್ತು ಈ ಥರ ಸಿನಿಮಾ ಕನ್ನಡದಲ್ಲಿ ಬಂದು. ವ್ಯತ್ಯಾಸ ಏನೂ ಇಲ್ಲ, ವ್ಯತ್ಯಾಸ ಏನಂದರೆ ಈ ಮಕ್ಕಳ ಜೊತೆ ವರ್ಕ್ ಮಾಡಿದಾಗ ಒಂದು ಮಜ್ಜವಾಗಿ ಅಂದರೆ ಹಾಡಿಸಿದ್ದು ನಾನು. ಮ್ಯೂಸಿಕ್ ವಿಷಯ ಬಂದಾಗ ಹಾಡ ಸಾನ್ವಿ ಆಗಿರ್ಬೋದು, ಶ್ರೀಕರ್, ವೇಣುಗೋಪಾಲ್, ಅಭಿನವ್ ಎಲ್ಲರೂ ಮಜ್ಜವಾಗಿ ಹಾಡ್ಕೊಂಡು ಆ್ಯಕ್ಚುಲಿ ದೊಡ್ಡವ್ರಿಗಿನ್ನ ಈಸಿ ಅವ್ರ ಜೊತೆ ಕೆಲಸ ಮಾಡೋದು. ಸೊ ಖುಷಿಯಾಗಿತ್ತು. ಚಿತ್ರ ಇವತ್ತು ಆಡಿಯೋ ರಿಲೀಸ್ ಆಗ್ತಾ ಇದೆ, ಪ್ಲಸ್ ಒಂದು ಕರಿಗಿರಿ ಮುಡಿ ಮೇಲೆ ಅಂತ ವಿಜಯಪ್ರಕಾಶ್ ಸರ್ ಹಾಡಿರೋ ಹಾಡು ರಿಲೀಸ್ ಆಗ್ತಾ ಇದೆ, ವಿಡಿಯೋ ಸಾಂಗು. ಸೊ ಎಲ್ಲ ಇವು ಟೀಸರ್ಗೆ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿತ್ತು, ಸಿಗ್ತಾ ಇದೆ ಇನ್ನು ಟೀಸರ್, ಒಳ್ಳೆ ವ್ಯೂಸ್ ಹೋಗ್ತಾ ಇದೆ ಯೂಟ್ಯೂಬಲ್ಲಿ. ಸೊ ಹಾಡುಗಳು ಹೀಗೆ ದೊಡ್ಡ ಮಟ್ಟದಲ್ಲಿ ಯಾವುದೇ ಕಮರ್ಷಿಯಲ್ ಮೂವಿಗೂ ಕಡಿಮೆ ಇಲ್ಲದಲ್ಲೇ ಪ್ರೊಡ್ಯೂಸರ್ ಮಾಡಿದ್ದಾರೆ ಸಿನಿಮಾನ. ಕಮರ್ಷಿಯಲ್ ಮೂವಿ ಥರನೇ ದೊಡ್ಡ ರೀತಿಯಲ್ಲಿ ಸಕ್ಸಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆಗ್ತಾ ಇದೆ. ಸೊ ಇದು ಭಾಳ ಕನಸು ಕಟ್ಟಿರ್ತಕ್ಕಂಥ ಒಂದು ದಿನ. ಯಾಕೆ ಅಂತಂತಂದರೆ ಈ ಐದು ಹಾಡುಗಳು ಈಗ ನಾವು ಕೇಳಿಸ್ಲಿಕ್ಕೆ ಶುರು ಮಾಡ್ತೇವೆ. ಈ ವರ್ಷದ ಒಂದು ಟಾಪ್ ಆಲ್ಬಮ್ ಮಾಡಬೇಕು ನಮ್ಮ ಕನ್ನಡದಲ್ಲಿ, ವಿತ್ ಒಳ್ಳೆ ಕನ್ನಡದ ಒಳ್ಳೆಯ ಸುಶ್ರಾವ್ಯ ಸಾಹಿತ್ಯ ಕೊಟ್ಟು ಇದೊಂದು ಮಾಡಬೇಕು ಅಂಥೇಳಿ ಇವತ್ತು ಎಲ್ಲ ಮಕ್ಕಳ ಮೇಲೆ ಆಗಿರ್ತಕ್ಕಂಥ ಈ ಸಾಂಗ್ಗಳನ್ನ ಇವತ್ತು ರಿಲೀಸ್ ಮಾಡ್ತಾ ಇದ್ದೀವಿ. ಒಂದು ದೃಶ್ಯನೂ ಒಂದು ಹಾಡನ್ನು ವಿತ್ ವಿಡಿಯೋನು ರಿಲೀಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಎಲ್ಲ ಮಕ್ಕಳುಗಳು ಇಲ್ಲಿವರೆಗೆ ಯಾರೂ ಒಂದು ಇಷ್ಟು ಏನು ಹೇಳ್ತೀವಿ ಇಷ್ಟು ಆಟಗಳನ್ನ ತೋರಿಸಿಲ್ಲ ಒಂದು ಹಾಡಿನಲ್ಲಿ. ಸೊ ಈಗ ಸಿಟಿಗೆ ಬಂದಿರತಕ್ಕಂಥ ಹಾಡನ್ನು ಯಾವುದನ್ನೂ ಇಟ್ಟಿಲ್ಲ, ಬಟ್ ಎಲ್ಲ ಹಳ್ಳಿ ಆಟಗಳಲ್ಲೇ ಹಳ್ಳಿ ಸೊಗಡಲ್ಲೇ ಉಳ್ಕೊಂಡಿರ್ತಕ್ಕಂಥ ಎಲ್ಲ ಆಟಗಳನ್ನು ನಾವು ಇವತ್ತು ಇದರಲ್ಲಿ ಈ ಹಾಡಿನಲ್ಲಿ ತೋರಿಸ್ತಾ ಇದ್ದೇವೆ. ಅದು ನಮಗೆ ಒಂದು ಹೆಮ್ಮೆ ಅಂತಲೂ ಅನ್ನಿಸ್ತಾ ಇದೆ. ನಾವು ಗ್ರಾಮೀಣ ಸೊಗಡನ್ನು ಮತ್ತೆ ನಾವು ಸಿಟಿ ಕಡೆಗೆ ಪ್ರಚಾರ ಮಾಡ್ತಿದ್ದೀವಿ ಅನ್ನೋ ಒಂದು ಹೆಮ್ಮೆ ಕೂಡ ಇದೆ ನಮಗೆ. ಚಿತ್ರ ಈಗ ಸದ್ಯಕ್ಕೆ ಫೈನಲ್ ಮಿಕ್ಸಿಂಗಲ್ಲಿದೆ. ಸೊ ಮುಂದಿನ ವಾರ ನಾವು ಸೆನ್ಸಾರ್ಗೆ ಅಪ್ಲೈ ಮಾಡ್ತಾ ಇದ್ದೀವಿ.
ಸೊ ಮೋಸ್ಟ್ಲಿ ಮೇ ಮಿಡ್ನಲ್ಲಿ ಅಥವಾ ಮೇ ಎಂಡ್ನಲ್ಲಿ ನಾವು ರಿಲೀಸ್ ಮಾಡಬೇಕು ಅಂತ ಪ್ರೋಗ್ರಾಮ್ ಆಗ್ತಾ ಇದೆ. ಹೌದು, ಚಿತ್ರಕಥೆ ಸಂಭಾಷಣೆ ಬರೆದಿದ್ದೀನಿ ಭಾಳ ವರ್ಷಗಳ ನಂತರ. ಕೋತಿಗಳು ಸಾರ್ ಕೋತಿಗಳು ಆದಮೇಲೆ ಯಾವ ಸಿನಿಮಾಗೂ ಸಂಭಾಷಣೆ ಬರೆದಿರಲಿಲ್ಲ ನಾನು. ಈ ಸಿನಿಮಾಗೆ ಯಾಕೆ ಬರದೆ ಅಂತಂದರೆ, ಈ ಈ ರೀಸೆಂಟ್ ಇಯರ್ಸಲ್ಲಿ ದೊಡ್ಡ ಇವೆಂಟ್ ಅಂತ ಏನೂ ಆಗಿಲ್ಲ. ಆಗಿದ್ದರೆ ಟೆಲಿವಿಷನಲ್ಲಿ ಡ್ರಾಮಾ ಜೂನಿಯರ್ಸು, ಆಮೇಲೆ ಬರೋ ಸರಿಗಮ. ಸೊ ಬಹುಶಃ ಮಕ್ಕಳು ಇನ್ನು ಮುಂದೆ ಇದನ್ನು ನಡೆಸ್ಕೊಂಡು ಹೋಗಬೇಕು ಅಂತ, ದೊಡ್ಡವ್ರ ಕಾರ್ಯಕ್ರಮ ಯಾರು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಸೊ ಈ ಡ್ರಾಮಾ ಜೂನಿಯರ್ಸ್ ನೋಡಿದಾಗ ನನಗೆ ಅನ್ನಿಸ್ತು, ಇಂಥ ಮಕ್ಕಳಿದ್ದಿದ್ರೆ ಯಾವ್ದಾದ್ರು ಸಿನಿಮಾ ಮಾಡ್ಬೋದು. ಯಾಕಂತಂದರೆ ಇವತ್ತು ಪರ್ಫಾರ್ಮರ್ಸ್ನ ಶಾರ್ಟೇಜ್ ಇದೆ. ಆ ಮಕ್ಕಳು ಭಾಳ ಚೆನ್ನಾಗಿ ಮಾಡ್ತಾರೆ. ಆವಾಗ ನನಗೆ ನಾಗರಾಜ್ ಬಂದು ಹೇಳಿದಾಗ, ವಿಕ್ರಮ ಬಂದು ಹೇಳಿದಾಗ, ಅಂಕಲ್ ಇದು ಮಾಡ್ತಾ ಇದ್ದೀವಿ ವರ್ಕ್ ಮಾಡ್ತೀರಿ, ಇಲ್ಲಪ್ಪ ನಾನು ನಿಲ್ಲಿಸ್ಬಿಟ್ಟಿದ್ದೀನಿ ಮಾಡೋದು, ಈಗ ನಗಿಸೋದ್ರಲ್ಲಿ ಇದ್ದೀನಿ ಜನಕ್ಕೆ, ಇಲ್ಲ ನಗೋ ಥರ ಒಂದು ಸಿನಿಮಾ ಮಾಡಬೇಕಾಯ್ತು. ಹಾಗಾದರೆ ಮಾಡ, ಈಗಲೇ ಒಪ್ಕೋಬೇಡಿ, ಕತೆ ಒಂದು ಫಾರ್ಮೆಟ್ ಬಂದಮೇಲೆ ಆಮೇಲೆ ನೀವು ಒಪ್ಕೊಂಡು ಆಮೇಲೆ ನಮಗೆ ಚೆನ್ನಾಗಿದೆ ಅನಿಸಿದ್ರೆ ಮಾಡೋಣ ಅಂತ. ಅದೇ ಸರ್, ಹಾಗೆ ನಾವೆಲ್ಲ ಕೆಲಸ ಮಾಡ್ತಾ ಇದ್ದಿದ್ದು. ಕತೆ ಮಾಡಿದ್ಮೇಲೆ ಕ್ಲೈಮ್ಯಾಕ್ಸ್ ಎಸ್ಪೆಷಲಿ, ನೀವು ಈ ಥರ ಕ್ಲೈಮ್ಯಾಕ್ಸು ಬಹುಶಃ ಎಲ್ಲರೂ ಹೇಳೋ ಮಾತಿದ್ದು, ಕ್ಲೈಮ್ಯಾಕ್ಸು ಟೋಟಲ್ ಬೇರೆ ಥರ ಇರ್ತಾ ಇರುತ್ತೆ, ಏನೂ ಇರಲ್ಲ. ಆದರೆ ಇದರಲ್ಲಿ ಇರೋ ಕ್ಲೈಮ್ಯಾಕ್ಸು ತುಂಬ ಡಿಫ್ರೆಂಟಾಗಿರುತ್ತೆ. ಕ್ಯೂರಿಯಾಸಿಟಿ ಮತ್ತು ಅಡ್ವೆಂಚರ್ ಇದೆರಡು ಮಕ್ಕಳಲ್ಲಿ ತುಂಬ ಇರುತ್ತೆ. ಇದೇ ಈ ಸಿನಿಮಾದ ಥೀಮ್, ಅಡ್ವೆಂಚರು, ಕ್ಯೂರಿಯಾಸಿಟಿ, ಆಮೇಲೆ ಗೊಂದಲಗಳು. ಅಪ್ಪ ಹೇಳೋದೊಂದು, ಮಾಡೋದೊಂದು. ಅಮ್ಮ ಮಾರಲ್ ಕತೆ ಹೇಳ್ತಾಳೆ, ಅದನ್ನೇ ಸಾಯಂಕಾಲ ಉಲ್ಟಾ ಹೊಡಿತಾಳೆ. ಈ ಮಕ್ಕಳಿಗೆ ಆಗ್ತಾ ಇರೋ ಗೊಂದಲ, ಈ ಜನ್ರೇಷನ್ಗೆ ಆಗ್ತಾ ಇರೋ ಗೊಂದಲ, ಹೇಳೋದೇನು ಮಾಡೋದೇನು ಯಾವ್ದು ಸರಿ, ಆದರೂ ಆ ಮಕ್ಕಳು ತಮಗೆ ಸರಿ ಅನ್ಸದ್ದನ್ನೇ ಮಾಡ್ತಾರೆ, ಗೆಲ್ತಾರೆ. ಎಂಥ ಶಕ್ತಿಗಳನ್ನು ಕೂಡ ಭಾಳ ಸುಲಭವಾಗಿ ಗೆಲ್ತಾರೆ. ಆ ಕಾನ್ಫಿಡೆನ್ಸು ಈ ಜನ್ರೇಷನಲ್ಲಿದೆ. ಇದು ನಾವು ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ, ಇಷ್ಟ ಇರಲಿ ಇಷ್ಟ ಇಲ್ಲದೇ ಇದ್ದರೂ ಕೂಡ ನಮಗೆ ಹೇಳಿ. ಚೆನ್ನಾಗಿಲ್ಲದೇ ಇದ್ದರೆ ಕ್ಯಾಕರ್ ಸುಗಿರಿ, ಚೆನ್ನಾಗಿದ್ದರೆ ಚಪ್ಪಾಳೆ ತಿಟ್ಟು ಹರಿಸಿ. ಥ್ಯಾಂಕ್ ಯು. ಇಲ್ಲ, ನಾನು ನೀವು ಹೇಳಿದಾಗೆ ನಾನು ಸಾಕಷ್ಟು ಸಿನಿಮಾಗಳಲ್ಲಿ ಡೈಲಾಗ್ ಓರಿಯೆಂಟೆಡ್, ನಾನು ಡೈಲಾಗ್ನ ತುಂಬ ಇಷ್ಟಪಡ್ತೇನೆ. ಆದರೆ ನನ್ನ ಸಿಂಗೀತಮ್ ಅವ್ರ ಜೊತೆ ಟಿವಿ ಕೆಲಸ ಮಾಡಿದ್ಮೇಲೆ ನನಗೊಂದು ಜ್ಞಾನೋದಯ ಆಯಿತು, ಸಿನಿಮಾ ಈಸ್ ನಾಟ್ ಡೈಲಾಗ್ ಓರಿಯೆಂಟೆಡ್ ಅಂತ. ಅದು ವಿಜುವಲ್ ಮೀಡಿಯಾ, ವಿಜುವಲಿ ಎಲ್ಲವನ್ನೂ ಕಮ್ಯುನಿಕೇಟ್ ಮಾಡಬೇಕು. ಯಾವುದನ್ನು ಕಮ್ಯುನಿಕೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಮಾತ್ರ ಪದಗಳನ್ನ ಬಳಸಬೇಕು ಅಂತ ಸಿಂಗೀತಮ್ ನನಗೆ. ಅಷ್ಟೊತ್ತಿಗೆ ನಾನು 30 ಸಿನಿಮಾ ಮಾಡಿಬಿಟ್ಟಿದ್ದೆ, ನಾನು ದೊಡ್ಡ ರೈಟರ್ ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಯಿತು ಹೀಗೆಲ್ಲ ಸಿನಿಮಾ ಮಾಡೋದು ಅಂತ ಸಿಂಗೀತಮ್ ಅವ್ರ ಜೊತೆ. ಅದರಿಂದ ಡೈಲಾಗ್ನ ತುಂಬ ಕಡಿಮೆ ಮಾಡಿದ್ದೀನಿ. ಆ ಡೈಲಾಗ್ ಓರಿಯೆಂಟೆಡ್ಡು, ಅದಕ್ಕೆ ನನಗೂ ಒಂದು ಸಿಂಗೀತಮ್ ಮೊದಲನೇ ಮಾತು ಕೇಳಿದರು, ಆರ್ ಯು ಫ್ರಮ್ ಥಿಯೇಟರ್ ಅಂತ ಕೇಳಿದ್ರು, ಸ್ಕ್ರಿಪ್ಟ್ ಬರ್ಕೊಟ್ಟಾಗ ಭಾರಿ ಖುಷಿ ಆಯ್ತು. ಎಸ್ ಸರ್ ಅಂದೆ. ವೈ ಸರ್, ವೈ ಯು ಡಿಡ್ ಯು ಆಸ್ ದಟ್ ಕ್ವೆಶನ್? ಬಿಕಾಸ್ ಯು ರೈಟ್ ದಿ ಸ್ಕ್ರಿಪ್ಟ್, ಯು ಡೋಂಟ್ ವಿಶ್ವಲೈಸ್ ದ ಸ್ಕ್ರಿಪ್ಟ್. ಅದಕ್ಕೆ ನಾನು ಇದರಲ್ಲಿ ವಿಶ್ವಲ್ ಜಾಸ್ತಿ ಮಾಡಿದ್ದೀನಿ. ಬಹುಶಃ ನಿಮಗೆ ಕ್ಲೈಮ್ಯಾಕ್ಸಲ್ಲಿ ಸುಮಾರು 12 ನಿಮಿಷ ಮಾತಿರಲ್ಲ, ಮಾತೇ ಇರಲ್ಲ ಸಿನಿಮಾದಲ್ಲಿ. ಹಾಗೆ ಬರೆಯೋದು ತುಂಬಾ ಕಷ್ಟ. ಸೊ ನಾನು ಮತ್ತೆ ABCDಯಿಂದ ಶುರು ಮಾಡ್ತಾ ಇದ್ದೀನಿ ಸ್ಕ್ರೀನ್ ಪ್ಲೇ ಬರೆಯೋದು. ಸೊ ಇದು ನನಗೆ ಆ ರೀತಿಯಲ್ಲಿ ಒಂದು ದೊಡ್ಡ ಚಾಲೆಂಜ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಭಿಷೇಕ್ ರಾಯಣ್ಣ. ನಾನು ಈ ಸಿನಿಮಾದಲ್ಲಿ ಹಲ್ಕಿರಿ ವಜ್ರಪ್ಪ ಅಂತ ಯಾವಾಗಲೂ ಹಲ್ಕಿರಿ ತಾನೇ ಇರ್ತೀನಿ. ಹಾಗೆ ಅದರದ್ದು ಒಂದು ಡೈಲಾಗ್ ಹೇಳ್ತೀನಿ. ಎಲ್ಲರೂ ಯಾವಾಗಲೂ ಜೀವನದಲ್ಲಿ ಪೆಚ್ಮೂರ ಹಾಕೊಂಡೇ ಇರ್ತಾರೆ. ಅವರು ನಗಲ್ಲ, ಬೇರೆಯವರು ನಗ್ಗೂ ನಗಕ್ಕೆ ಬಿಡಲ್ಲ. ಆದರೆ ನಾನಾಗಲ್ಲ, ನಾನು ವಜ್ರಪ್ಪ, ಈ ಹಲ್ಕಿರಿ ವಜ್ರಪ್ಪ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಿಮಗೆಲ್ರಿಗೂ ಗೊತ್ತೇ ಆಗಿದೆ, ಈಗ ಆಲ್ರೆಡಿ ಟ್ರೈಲರ್ನ ರಿಲೀಸ್ ಮಾಡಿದ್ದು, ಅದಕ್ಕೂ ಬಹಳಷ್ಟು ಒಳ್ಳೆ ಪ್ರತಿಕ್ರಿಯೆ ಎಲ್ಲ ಕಡೆಯಿಂದ ಬಂದಿದೆ. ಹಾಗೆ ಕುತೂಹಲ ಎಲ್ಲರಲ್ಲೂ ಇದೆ, ಹಾಡುಗಳು ಹೇಗಿರುತ್ತೆ ಮಕ್ಕಳ ಸಿನಿಮಾ ಅಂದಾಗ. ಬಹಳ ಅದ್ಭುತವಾಗಿ ಅನೂಪ್ ಸೀಳಿನ್ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಸಾಹಿತ್ಯ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಹಿರಿಯರು BR ಲಕ್ಷ್ಮಣರಾವ್ ಇರ್ಬೋದು, MN ವ್ಯಾಸರಾವ್ ಹಾಗೆ ಅರಸು ಅಂತಾರೆ, ಹೀಗೆ ಎಲ್ಲರೂ ಬಹಳ ಚೆನ್ನಾಗಿ ಆ ಸಂದರ್ಭಕ್ಕೆ ತಕ್ಕ ಹಾಗೆ ಹಾಡುಗಳನ್ನ ಬರೆದಿದ್ದಾರೆ. ವಿಶೇಷವಾಗಿ ಅಂದರೆ ಮಕ್ಕಳ ಸಿನಿಮಾದಲ್ಲಿ ಮಕ್ಕಳು ಹಾಡಿದ್ದಾರೆ. ನಮ್ಮ ಸರಿಗಮಪ್ಪನಲ್ಲಿ ಹಾಡಿದಂಥ ಎಷ್ಟೋ ಜನ ಮಕ್ಕಳು ಇದರಲ್ಲಿ ಹಾಡಿದ್ದಾರೆ. ಬಹಳ ಉತ್ತಮವಾಗಿ ಸಂಗೀತ ಸಂಯೋಜನೆ ಕೂಡ ಆಗಿದೆ, ಒಳ್ಳೆ ಹಿಟ್ ಆಗ್ಬೋದು ಅಂತ ನಾವೆಲ್ಲರೂ ಕೂಡ ಭಾವಿಸಿದ್ದೀವಿ. ಇನ್ನೇನು ಕೆಲವೇ ದಿನಗಳಲ್ಲಿ ಎಲ್ಲ ಚಿತ್ರಮಂದಿರಗಳಿಗೂ ಬರ್ತೀವಿ.
ಪ್ರಾಬಬ್ಲಿ ಮೇ ಸೆಕೆಂಡ್ ವೀಕ್ ಅಂತ ಅನ್ಕೋತಾ ಇದ್ದೀವಿ. ನನಗೊಂಥರ ಫ್ಲ್ಯಾಶ್ ಬ್ಯಾಕ್ ಹೋದಂಗೆ ಅಂತ ಅನ್ನಿಸ್ತಾ ಇತ್ತು. ಯಾಕಂದರೆ ನಾವು ಆ ವಯಸ್ಸಲ್ಲಿ ಮಾಡ್ತಾ ಇದ್ದಂಥ ತುಂಟತನ ಒಂದೇನು ಅಂತಂದರೆ, ನಮಗೆ ಅವಾಗೆಲ್ಲ ಇಷ್ಟು ಮೀಡಿಯಾ ಇರಲಿಲ್ಲ, ಬರೀ ಸಿನಿಮಾ ಮಾತ್ರ ಇತ್ತು, ಬಿಟ್ಟರೆ ಚಂದನ ಒಂದೇ ಒಂದು ದೂರದರ್ಶನ ಇತ್ತು. ಸೊ ಹಾಗಾಗಿ ನಮ್ಗೆ ಇಷ್ಟೆಲ್ಲ ಪಬ್ಲಿಸಿಟಿ ಆಗಲಿ ಮತ್ತೊಂದು ಇರಲಿಲ್ಲ. ಈಗಿನ ಜನ್ರೇಷನ್ ಮಕ್ಕಳಿಗೆ ಅವೆಲ್ಲವೂ ಕೂಡ ಸಿಗ್ತಾ ಇದೆ, ಪ್ರಮೋಷನ್ ಸಿಗ್ತಾ ಇದೆ, ಭಾಳ ಸಂತೋಷ ಆಗುತ್ತೆ. ಅದೇ ನಾವು ಮಕ್ಕಳಲ್ಲಿ ಹೇಗೆ ಆ್ಯಕ್ಟ್ ಮಾಡ್ತಿದ್ವಿ ಅದೆಲ್ಲವೂ ಕೂಡ ನನಗೆ ಮರುಕಳಿಸ್ತು ಆ ಹಿಂದಿಂದೆಲ್ಲನೂ. ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ಈ ಒಂದು ಆಕಾಶ್ ಪ್ರೊಡಕ್ಷನ್ ಸಂಸ್ಥೆಯ ನಾಗರಾಜ್ ಗೋಪಾಲ್ ನಿರ್ಮಾಣದ ಎಲ್ಲ ನಮ್ಮ ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ಬಾಲನಟನ ಇವತ್ತು ಒಬ್ಬ ನಿರ್ದೇಶಕನಾಗಿ ಕನ್ವರ್ಟ್ ಮಾಡಿದ್ದಾರೆ. ಸೊ ಇದು ನಾನು ಒಬ್ಬೊಬ್ಬರು ಹೆಸರು ಹೇಳ್ತಾ ಹೋದರೆ ಇದಕ್ಕೊಂದು ದೊಡ್ಡ ಬಾಲನೇ ಬೆಳೆಯುತ್ತೆ. ಸೊ ಎಲ್ಲರಿಗೂ ಎಲ್ಲರಿಗೂ ಹಾಗೆ ನಿಮಗೂ ಮಾಧ್ಯಮದ ಮಿತ್ರರಿಗೂ ಹಾಗೆ ನಮ್ಮ ಕನ್ನಡದ ಎಲ್ಲ ಕಲಾ ರಸಿಕರಿಗೂ ಈ ಒಂದು ಸಿನಿಮಾ ನೋಡಿ ಆನಂದಿಸಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮನ್ನೆಲ್ಲ ಹರಿಸಿ ಬೆಳೆಸಿ. ಹಾಂ, ಇದು ಎಲ್ಲರಲ್ಲೂ ಇದೆ. ಬಹುಶಃ ಸುಮಾರು ವರ್ಷ ಗ್ಯಾಪ್ ಆಗೋಗಿದೆ ಈ ರೀತಿ ಮಕ್ಕಳ ಚಿತ್ರ ಬಂದು. ಉದಾಹರಣೆ, ಮಕ್ಕಳ ಸಿನಿಮಾ ಅಂತಂದರೆ ಬಹುಶಃ ಒಬ್ಬ ಆ ಮಗುನೇ ಹೀರೋ ಮಾಡೋಕ್ಕೆ ಹೊರಟುಬಿಡ್ತಾರೆ ಎಷ್ಟೋ ಸಿನಿಮಾಗಳಲ್ಲಿ ನಾವು ನೋಡಿದ್ದೀವಿ. ಆದರೆ ಇಲ್ಲಿ ಕತೆನೇ ಅದರ ಹೀರೋ, ನಾಗರಾಜ್ ಗೋಪಾಲ್ ಅವ್ರು ಬರೆದಿರೋಂಥದ್ದು. ಇಲ್ಲಿ ಒಂದೊಂದು ಕ್ಯಾರೆಕ್ಟ್ರ್ಗಳು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. 10 ಜನ ಮಕ್ಕಳಿದ್ದಾರೆ, ಆ 10 ಜನ ಮಕ್ಕಳುಗಳ ಸ್ಕಿಲ್ಸು ಯಾವ ರೀತಿ ಅವ್ರಿಗೆ ಕೊನೆಗೆ ಜೈಶೀಲರನ್ನಾಗಿ ಮಾಡುತ್ತೆ. ಈ ಸಿನಿಮಾದಲ್ಲಿ ನಿಮಗೆ ಆಟ ಇದೆ, ಹಳ್ಳಿಯ ಸೊಗಡಿನ ಆಟಗಳಿದೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರುವಂಥ ಹಳ್ಳಿ ಆಟಗಳನ್ನ ತೋರಿಸಿದ್ದೀವಿ. ಹಾಗೆ ಶಾಲೆಯಲ್ಲಿ ನಡೆಯುವಂಥ ಒಂದು ಆ ಚಿಕ್ಕ ಪುಟ್ಟ ತರಲೆಗಳು, ಆಮೇಲೆ ಅವ್ರ ಸುತ್ತಮುತ್ತ ನಡೆಯುವಂಥ ಒಂದು ಘಟನೆಗಳು, ಈ ರೀತಿ ಎಲ್ಲವೂ ಕೂಡ ಸೇರಿಸಿ ಒಂದು ಮೆಸೇಜು ಇಟ್ಟಿದ್ದೀವಿ. ಹಾಗೆ ಇದರಲ್ಲಿ ಕಾಮಿಡಿ ಇದ್ದೇ ಇದೆ, ಕಾಮಿಡಿ ಅದು ಸಹ ಜನಕ್ಕೆ ಇಷ್ಟ ಆಗುತ್ತೆ. ಫೈಟ್ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ, ಮಕ್ಕಳು ತುಂಬ ಖುಷಿ ಪಡ್ತಾರೆ ಇದನ್ನೆಲ್ಲ ನೋಡಿ. ಸೊ ಎಲ್ಲವೂ ಕೂಡ ಇದೆ. ಆಮೇಲೆ ಒಂದು ಸ್ಕಿಲ್ಲಿಂದ ಮಕ್ಕಳು ಏನೆಲ್ಲ ಸಾಧಿಸ್ಬೋದು ಅನ್ನೋದು ಒಂದು ಮೆಸೇಜ್ ಕೂಡ ಇದರಲ್ಲಿದೆ.